ನಮಸ್ಕಾರ ಎಲ್ಲರಿಗೆ ಇವತ್ತು ನಮ್ಮ ಮಧ್ಯದಲ್ಲಿ ಶ್ರೀ ಸದಾಶಿವಜಿ 42 ವರ್ಷದಿಂದ ಸಂಘ ಪ್ರಚಾರಕ ರೂಪದಿಂದ ನಮ್ಮ ಭಾರತ ರಾಷ್ಟ್ರದ ಸೇವೆಯಲ್ಲಿ ತತ್ಪರ ರೂಪದಲ್ಲಿ ಇವತ್ತು ನಮ್ಮ ಮಧ್ಯದಲ್ಲಿ ಉಪಸ್ಥಿತ ಇದ್ದಾರೆ ಸಾಮಾನ್ಯವಾಗಿ ಸೇವಾ ವಿಭಾಗ ನಮ್ಮ ಕರ್ನಾಟಕ ಪ್ರಾಂತ ಪ್ರಮುಖರು ಆಗಿ 13 ವರ್ಷ ಅವರು ಸೇವೆ ಕೊಟ್ಟಿದ್ದಾರೆ ಅಖಿಲ ಭಾರತೀಯ ಸ್ವಸ್ಥ ಗ್ರಾಮದ ಸಂಯೋಜಕ ರೂಪದಲ್ಲಿ ನಮ್ಮ ದೇಶಕ್ಕೆ ಆರೋಗ್ಯ ಸ್ವಸ್ಥಕ್ಕೋಸ್ಕರ ಗ್ರಾಮ ಗ್ರಾಮದಲ್ಲಿ ಅವರದು ಅದ್ಭುತವಾದ ಪ್ರಯತ್ನ ನಡೆಯತಾ ಇದೆ ಆರೋಗ್ಯ ಭಾರತೀಯದ ಬಗ್ಗೆ ನಿಮ್ಮ ಏನು ಅಭಿಪ್ರಾಯ ಇದೆ ಏನು ಆರೋಗ್ಯ ಭಾರತೀಯ ನೋಡಿ ಈಗ ಸೇವಾ ಭಾರತಿ ಆಗಲಿ ವಿದ್ಯಾ ಭಾರತಿ ಸಂಸ್ಕಾರ ಭಾರತಿ ಇದೆಲ್ಲ ನಾವು ಕೇಳ್ತೇವೆ ಈಗ ಆರೋಗ್ಯ ಭಾರತಿ ಇತ್ತೀಚೆಗೆ 2-3 ವರ್ಷದಲ್ಲಿ ಇಡೀ ಭಾರತದಲ್ಲಿ ಅದ್ಭುತವಾದ ಕೆಲಸ ಮಾಡ್ತಾ ಇದೆ ವಿಶೇಷವಾಗಿ ಕರ್ನಾಟಕದಲ್ಲಿ ಇದರದ ನಿಜವಾದ ಮೂಲಭೂತ ಸಿದ್ಧಾಂತ ಏನು ಆರೋಗ್ಯ ಭಾರತಿ ಆರೋಗ್ಯ ಅಂದರೆ ಸಾಮಾನ್ಯವಾಗಿ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರುವಂಥ ಒಂದು ಸಂಗತಿ ಆರೋಗ್ಯದಲ್ಲಿ ಎರಡು ಭಾಗ ಇದೆ ಒಂದು ಹೆಲ್ತ್ ಕೇರ್ ಸಕಾರಾತ್ಮಕವಾದ ಚಿಂತನೆ ಮಾಡುವಂಥದ್ದು ಇನ್ನೊಂದು ಮೆಡಿಕೇರ್ ಚಿಕಿತ್ಸಾ ಭಾಗ ಆರೋಗ್ಯ ಭಾರತಿ ಚಿಕಿತ್ಸಾ ಭಾಗವನ್ನು ಬಿಟ್ಟಿಲ್ಲ ಆದರೆ ವಿಶೇಷವಾಗಿ ಸಕಾರಾತ್ಮಕವಾದಂಥದ್ದು ಅಂದರೆ ಆರೋಗ್ಯ ಜಾಗೃತಿಯ ಕಾರ್ಯವನ್ನು ಮಾಡುವಂತಹ ದೃಷ್ಟಿಯಲ್ಲಿ ಕಾರ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟು ಕಾರ್ಯವನ್ನು ಪ್ರಾರಂಭ ಮಾಡಬೇಕು ಯಾಕಂದರೆ ಕಾಯಿಲೆ ಬಂದ ನಂತರ ಚಿಕಿತ್ಸಾ ಭಾಗ ಆದರೆ ಕಾಯಿಲೆ ಬರುತ್ತೆ ಅದು ಬಾರದಾಗೆ ನಮ್ಮ ಜೀವನ ಶೈಲಿ ಹೇಗಿರಬೇಕು ಅನ್ನೋ ಸಂಗತಿ ಬಗ್ಗೆ ವಿಶೇಷ ಒತ್ತು ಕೊಟ್ಟು ಚಿಕಿತ್ಸೆ ಬರದ ಹಾಗೆ ಒಂದು ಮತ್ತೆ ಚಿಕಿತ್ಸೆ ಕಾಯಿಲೆ ಇರುವಾಗ ಅದರ ಚಿಕಿತ್ಸೆ ಆ ಭಾಗನೂ ಬಿಟ್ಟಿಲ್ಲ ಆದರೆ ವಿಶೇಷವಾಗಿ ಜಾಗೃತಿ ಜಾಗೃತಿ ಪ್ರಿವೆನ್ಷನ್ ಪ್ರಿವೆಂಟಿವ್ ಆಸ್ಪೆಕ್ಟ್ಸ್ ಅಲ್ಲಿ ಆರೋಗ್ಯ ಭಾರತಿ ಕೆಲಸ ಮಾಡ್ತದೆ ಆರೋಗ್ಯ ಭಾರತಿಯಲ್ಲಿ ನಾಲ್ಕು ನಾವು ವಿಶೇಷವಾಗಿ ಗಮನಿಸಿರುವಂಥದ್ದು ಒಂದು ಸ್ವಸ್ಥ ವ್ಯಕ್ತಿ ಆರೋಗ್ಯವಂತ ವ್ಯಕ್ತಿ ಆರೋಗ್ಯವಂತ ಕುಟುಂಬ ಆರೋಗ್ಯವಂತ ಸಮಾಜ ಅಥವಾ ಗ್ರಾಮ ಇದರ ಮುಖಾಂತರ ಆರೋಗ್ಯವಂತ ರಾಷ್ಟ್ರ ಆರೋಗ್ಯ ವ್ಯಕ್ತಿ ಆರೋಗ್ಯವಂತ ಕುಟುಂಬ ಆರೋಗ್ಯವಂತ ಗ್ರಾಮ ಆರೋಗ್ಯವಂತ ಗ್ರಾಮ ಮತ್ತೆ ಮುಖಾಂತರ ಆರೋಗ್ಯವಂತ ರಾಷ್ಟ್ರ ತನಿಸಿಕೆ ನಿರ್ಮಾಣ ಆಗ್ತದೆ ಮೂರಾದ್ರೆ ಉಳಿದ ನಾಲ್ಕನದು ಸಹಜ ಆಗುತ್ತೆ ಈಗ ಆರೋಗ್ಯ ನಿಜವಾಗಿ ನಮ್ಮ ಭಾರತದಲ್ಲಿ ಮೆಜಾರಿಟಿ ಆಫ್ ಪಾಪ್ಯುಲೇಷನ್ ಗ್ರಾಮ ಪ್ರಧಾನ ದೇಶ ಈಗ ಸ್ವಸ್ಥ ಗ್ರಾಮದ ಇದು ಒಂದು ಅದ್ಭುತವಾದ ಅಖಿಲ ಭಾರತೀಯ ಸ್ವಸ್ಥ ಗ್ರಾಮ ಯೋಜನೆಯಲ್ಲಿ ಸ್ವಸ್ಥ ಗ್ರಾಮದ ಕಲ್ಪನೆ ಆದರೆ ಏನು ನಮ್ಮ ಆರೋಗ್ಯ ಭಾರತೀಯ ರೂಪದಲ್ಲಿ ನಿಮ್ಮ ಮಾರ್ಗದರ್ಶನದಲ್ಲಿ ಹೇಗೆ ಅದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ ಸಾಮಾನ್ಯವಾಗಿ ಸ್ವಸ್ಥ ಗಾಂವ್ ಸ್ವಸ್ಥ ಗ್ರಾಮ ಅನ್ನೋದು ಬಹಳ ಕೇಳಲಿಕ್ಕೆ ಬಹಳ ಸರಳವಾಗಿದೆ ಆದರೆ ಅದನ್ನು ಕಾರ್ಯಗತ ಮಾಡಬೇಕಂದ್ರೆ ತುಂಬ ಪರಿಶ್ರಮ ಹಾಕಿ ಅದಕ್ಕೋಸ್ಕರ ಆರೋಗ್ಯ ಭಾರತ ಯೋಜನೆ ಮಾಡಿದೆ ನಮ್ಮ ದೇಶ ಗ್ರಾಮಗಳಿಂದ ಕೂಡಿದೆ ಗ್ರಾಮದಲ್ಲಿರುವಂತಹ ವ್ಯಕ್ತಿಗಳ ಆರೋಗ್ಯವನ್ನು ಕಾಪಾಡಬೇಕು ಸಾಮಾನ್ಯ ಅನೇಕ ಗ್ರಾಮಗಳು ಬಹಳ ಪೇಟೆಯಿಂದ ಎಲ್ಲ ಸೌಲಭ್ಯಗಳಿಂದ ವಂಚಿತವಾಗಿ ದೂರದಲ್ಲಿದೆ ಹೌದು ಹೌದು ಆದರೆ ಅಲ್ಲಿ ಜೀವನ ಶೈಲಿ ಅಲ್ಲಿ ಆರೋಗ್ಯಕ್ಕೆ ಅವರದೇ ಆದಂಥ ವ್ಯವಸ್ಥೆಗಳಿದೆ ಆರೋಗ್ಯ ಅಂದರೆ ನಮ್ಮಲ್ಲಿ ನಮ್ಮದು ಪ್ರಾಚೀನ ಒಂದು ಸಂಸ್ಕೃತಿ ಸಭ್ಯತೆಯಿಂದ ಕೂಡಿರುವಂಥ ದೇಶ ಸಾವಿರಾರು ವರ್ಷಗಳಿಂದ ಇಲ್ಲಿ ಸಂಸ್ಕೃತಿ ಇತಿಹಾಸ ಇದೆ ಹಾಗಾಗಿ ಅಲ್ಲಿ ಅಷ್ಟು ವರ್ಷಗಳಿಂದ ಈ ದೇಶ ಜನಜೀವನದಲ್ಲಿ ಆರೋಗ್ಯಕ್ಕೆ ಅತ್ಯಂತ ಮಹತ್ವದ ಸ್ಥಾನ ಕೊಟ್ಟಿದ್ದರು ಮತ್ತು ಆರೋಗ್ಯ ಭಾರತದಲ್ಲಿ ಎಲ್ಲ ಚಿಕಿತ್ಸಾ ಪದ್ಧತಿಗಳು ನಮ್ಮ ದೇಶದಲ್ಲಿ ಇರುವಂಥ ಹೋಮಿಯೋಪತಿ ಇದೆ ಅಲೋಪತಿ ಇದೆ ಯೋಗ ಥೆರಪಿ ಇದೆ ಪ್ರಕೃತಿ ಚಿಕಿತ್ಸಾ ಇದೆ ಆಯುರ್ವೇದ ಇದೆ ಸಿದ್ಧ ಇದೆ ಹೀಗೆ ನಮ್ಮ ದೇಶದಲ್ಲಿರುವಂಥ ಪ್ರತಿಯೊಂದು ಪದ್ಧತಿಗಳು ಅದರದೇ ಆದಂಥ ಒಂದು ಪರಿಣಾಮವನ್ನು ಪ್ರಭಾವವನ್ನು ಜನಾಂಗದ ಮೇಲೆ ಜೀವನದಲ್ಲಿ ತಂದಿದೆ ಅದನ್ನು ಉಳಿಸ್ಕೊಂಡು ಎಲ್ಲರನ್ನು ಒಳಗೊಂಡು ಯಾವುದೇ ಪದ್ಧತಿಗಳನ್ನು ನಾವು ಬಿಟ್ಟು ಹಾಕಿ ಮಾಡಲ್ಲ ಎಲ್ಲರನ್ನು ಸೇರಿಸ್ಕೊಂಡು ಒಟ್ಟು ದೇಶದ ಆರೋಗ್ಯದಲ್ಲಿ ನಾವೆಲ್ಲರೂ ಕೂಡಿ ಕೆಲಸ ಮಾಡುವಂಥ ಪ್ರಯತ್ನವನ್ನು ಯಾಕೆಂದರೆ ಆರೋಗ್ಯ ಭಾರತಿ ಮಾಡ್ತಾ ಇದೆ ಇಲ್ಲಿ ಯಾವುದು ಪೇಥಿ ಯಾವುದು ಸಿಸ್ಟಮ್ ಮುಖ್ಯ ಅಲ್ಲ ಈ ಜನರದ ಸ್ವಸ್ಥ ಗ್ರಾಮದಲ್ಲಿ ಇರುವಂಥ ಜನರ ಆರೋಗ್ಯ ಸರಿಯಾಗಿರಬೇಕು ಅದು ಉದ್ದೇಶ ಅದಕ್ಕೋಸ್ಕರ ಆರೋಗ್ಯ ಭಾರತದಲ್ಲಿ ಈಗಾಗಲೇ ನಾವು ಅದು ಗ್ರಾಮನ ಆಯ್ಕೆ ಮಾಡುವಂಥ ಒಂದು ಪ್ರಕ್ರಿಯೆ ಅಂದರೆ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಕೇವಲ ಆರೋಗ್ಯ ಭಾರತಿನೇ ಕೆಲಸ ಮಾಡೋ ಅನೇಕ ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಅನೇಕರು ಹಲವಾರು ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಸಂಸ್ಥೆಗಳಿರ್ಬೋದು ಸಂಘಟನೆಗಳಿರ್ಬೋದು ವ್ಯಕ್ತಿ ರೂಪದಲ್ಲಿ ಇರಬಹುದು ಈ ರೀತಿ ನಮ್ಮ ದೇಶದಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ಇದೇನು ಕಡಿಮೆ ಏನಿಲ್ಲ ಇವತ್ತಿಗೂ ಇದೆ ಹಿಂದೆನೂ ಇತ್ತು ಮುಂದೆನೂ ಆ ರೀತಿ ನಡೆಯುತ್ತೆ ಸೊ ಆ ಆಧಾರದ ಮೇಲೆ ನಾವೇ ಕೇವಲ ನಾವು ಮಾತ್ರ ಮಾಡ್ತಾ ಇದ್ದೀವಿ ಅಂತಾರೆ ಅನೇಕರು ಮಾಡ್ತಾ ಇದ್ದಾರೆ ಅವರನ್ನು ಸೇರಿಸ್ಕೊಂಡು ಉದಾಹರಣೆಗೆ ಇದನ್ನು ನಾವು ಗ್ರಾಮವನ್ನು ಆಯ್ಕೆ ಮಾಡಬೇಕಂದ್ರೆ ಒಂದು ಮಾನದಂಡ ಏನು ಆಯ್ಕೆ ಮಾಡ್ತೇವೆ ಸಾಮಾನ್ಯವಾಗಿ ಒಂದು ಸಣ್ಣ ಗ್ರಾಮವನ್ನು ಆಯ್ಕೆ ಮಾಡ್ತೀವಿ ಜನಸಂಖ್ಯೆ ಸುಮಾರು 1,000-1.5 ಸಾವಿರಕ್ಕಿಂತ ಕಡಿಮೆ ಇದ್ರೆ ನಮಗೆ ಅನುಕೂಲ ಯಾಕೆಂದ್ರೆ ತುಂಬಾ ದೊಡ್ಡ ಗ್ರಾಮವನ್ನು ತಗೊಳ್ಳಕ್ಕೆ ಆರೋಗ್ಯ ಭಾರತಿ ಚಿಕ್ಕ ಸಂಘಟನೆ ಈಗ ತಾನೇ ವಿಕಾಸ ಆಗ್ತಾ ಇರುವಂತಹ ಕಾರ್ಯವನ್ನು ಬೆಳೀತಾ ಇರುವಂತಹ ಸಂಘಟನೆ ಆದ್ರಿಂದ
ಅದಕ್ಕೆ ತಕ್ಕಂತೆ ನಾವು ಸಣ್ಣ ಗ್ರಾಮಗಳನ್ನು ಚಿಕ್ಕ ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡು ಸುಮಾರು 1,500 ಜನಸಂಖ್ಯೆ ಒಳಗೆ ಅಂದ್ರೆ ಒಳಗಿರುವಂತ ಗ್ರಾಮನ ಆಯ್ಕೆ ಮಾಡಿ 1,500 ಒಳಗಡೆ ಆಗ ನಮ್ಮ ಕೆಲಸ ಮಾಡಲಿಕ್ಕೆ ಸುಲಭ ಆಗುತ್ತೆ. ಸೊ ಆ ದೃಷ್ಟಿಯಿಂದ ಒಂದು ಜನಸಂಖ್ಯೆ. ಎರಡನೇದು ಸಾಮಾನ್ಯವಾಗಿ ಗ್ರಾಮಗಳಲ್ಲಿ ಇವತ್ತು ನಮ್ಮ ದೇಶದ ನಾನು ಸುಮಾರು ಒಂದು 15 ವರ್ಷಗಳ ಕಾಲ ಗ್ರಾಮಗಳಲ್ಲಿ ಓಡಾಡ್ತಾ ಗ್ರಾಮದಲ್ಲಿ ಗಮನಿಸಿದ್ದೀನಿ. ಆದರೆ ಗ್ರಾಮಗಳಲ್ಲಿ ಅನೇಕ ಸಲ ರಾಜಕೀಯ ಒಂದು ರೀತಿ ಸಂಘರ್ಷನೂ ಇರುತ್ತೆ. ನಾವು ಆ ರೀತಿ ರಾಜಕೀಯ ಸಂಘರ್ಷ ಇಲ್ಲದಲೇ ಕೇವಲ ಚುನಾವಣೆ ಬಂತು ಅದು ಅಂತರ ಮರೀತಾರೆ. ಸಹಜವಾಗಿ ಜೀವನ ಜನಜೀವನ ಇದೆ ಅಂತಹ ಗ್ರಾಮಗಳು. ಯಾಕೆಂದರೆ ಕೆಲವು ಸಾರಿ ಅಲ್ಲಿ ಎಲ್ಲೋ ಯಾವುದಾದ್ರೂ ಒಂದು ಸಂಘಟನೆಗೆ ಯಾವುದಾದ್ರು ಒಂದು ರಾಜಕೀಯ ಪಕ್ಷಕ್ಕೆ ಸೇರಿಸುವಂಥದ್ದು ಇವ್ರಿಗೇನೋ ಲಾಭ ಇದೆ ಅಂತ ಹೇಳೋ ಎಲ್ಲ ಸಂಗತಿಗಳನ್ನು ಕಾಣ್ಬೋದು. ಅದಕ್ಕೋಸ್ಕರ ಈ ರೀತಿ ರಾಜಕೀಯ ಒಂದು ರೀತಿ ಮೇಲಾಟಗಳು ನಡೆದಲ್ಲಿರುವಂತಹ ಸಹಜವಾಗಿ ಚುನಾವಣೆ ಬಂದ ನಂತರ ಸಹಜವಾಗಿರುವಂತಹ ಅಂತಹ ಒಂದು ಗ್ರಾಮಗಳು. ಹಾಗೆ ರಾಷ್ಟ್ರೀಯ ವಿಚಾರ ಸಾಮಾಜಿಕ ಕೆಲಸ ಮಾಡ್ತಿರೋ ವ್ಯಕ್ತಿಗಳಿರ್ಬೋದು ಸಂಘಟನೆ ಇರ್ಬೋದು ಅಂಥ ಗ್ರಾಮಗಳಲ್ಲಿ ಯಾರು ಇದ್ರೆ ಅಂತಹ ವ್ಯಕ್ತಿಗಳನ್ನು ಜೋಡಿಸ್ಕೊಂಡು ಆ ಗ್ರಾಮದಲ್ಲಿ, ಯಾಕೆಂದರೆ ಆಗ ಸುಲಭವಾಗಿ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ. ಈ ರೀತಿ ಒಂದು ಜನಸಂಖ್ಯೆ ಆಧಾರಿತ, ಒಂದು ಸಾಮಾಜಿಕ ಒಂದು ಸಮನ್ವಯ ಸ್ಥಿತಿ ಚೆನ್ನಾಗಿರುವಂಥದ್ದು, ಆ ಮೂರನೇದು ಸಂಗತಿ ಅಂದರೆ ಅಲ್ಲಿ ಈ ರೀತಿ ಆಸಕ್ತವಿರುವಂಥ ವ್ಯಕ್ತಿಗಳು ಅಥವಾ ಗುಂಪು ಸಂಘಟನೆಯನ್ನು ಜೋಡಿಸ್ಕೊಂಡು ಕೆಲಸ ಮಾಡೋ. ಈಗ ಆಸಕ್ತರ ಗ್ರೂಪ್ ಅಂತ ಹಿಡಿದು ಕೂಡಲೇ ಈಗ ನೋಡಿ, ಯಾವುದು ಒಂದು ಕೆಲಸ ಆಗಲಿಕ್ಕೆ ಇದ್ರೆ ಜನರ ಮಧ್ಯದಲ್ಲಿ ಆ ಒಂದು ಕೆಲಸದ ವಿಷಯ ಬಗ್ಗೆ ಅಭಿರುಚಿ ಇರಬೇಕು. ಇದಕ್ಕೆ ಒಂದು ನಿಜವಾಗಿ ಯಾವ ಥರ ನಮ್ಮ ಶಕ್ತಿಗಳನ್ನು ನಾವು ನಮ್ಮ ಈ ಒಂದು ಕಾರ್ಯಕ್ಕೆ ಸಿದ್ಧಿಗೋಸ್ಕರ ನಾವು ಗ್ರಾಮ ಆಯ್ಕೆ ಮಾಡಿ ನೀವು ಒಂದು ಪ್ರಶ್ನೆ ಕೇಳಿದ್ರಿ, ಅದರಲ್ಲಿ ಇನ್ನೊಂದು ನಾವು ಗ್ರಾಮ ಸುಲಭವಾಗಿ ನಮ್ಮ ಸಂಘಟನೆಗೆ ಪೂರಕವಾಗಿ ಅಂದರೆ ಗ್ರಾಮ ವಿಕಾಸ ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವಾ ವಿಭಾಗದ ಅಡಿಯಲ್ಲಿ ಈಗ ಗ್ರಾಮ ವಿಕಾಸ ಪ್ರತ್ಯೇಕ ಆಗಿದೆ. ಇಡೀ ದೇಶದಲ್ಲಿ ನಮ್ಮ ವಿಶೇಷ ಕರ್ನಾಟಕದಲ್ಲಿ ಸುಮಾರು 800 ಹೆಚ್ಚು ಗ್ರಾಮಗಳಲ್ಲಿ ಗ್ರಾಮ ವಿಕಾಸದ ಕಾರ್ಯ ಕಳೆದ 16 ವರ್ಷಗಳಿಂದ ನಡೀತಾ ಇದೆ. ಆ ದೃಷ್ಟಿಯಿಂದ ಅಂತಹ ಅಲ್ಲಿ ಸಹಿತ ಗ್ರಾಮ ವಿಕಾಸ ನಾನು ಸೇವಾ ವಿಭಾಗದಲ್ಲಿ ಕೆಲಸ ಮಾಡೋದ್ರಿಂದ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ನನಗೆ ಅನುಭವ ಇದೆ. ಅಲ್ಲಿ ಗ್ರಾಮಗಳನ್ನು ಸಹಿತ ಆಯ್ಕೆ ಮಾಡಿದ್ರು ಕಿರಣ, ಉದಯ, ಪ್ರಭಾತ್ ಗ್ರಾಮ ಅಂತ. ಯಾವ ಪ್ರಭಾತ್ ಗ್ರಾಮ ಅಂದ್ರೆ ಕಿರಣ ಮತ್ತು ಉದಯ್ ಪ್ರಭಾತ್ ಗ್ರಾಮ, ಮೂರು ಕ್ಯಾಟಗರಿ ಇದೆ. ಪ್ರಾರಂಭದಲ್ಲಿ ಆಯ್ಕೆ ಮಾಡುವಂತ ಗ್ರಾಮ, ಒಂದೆರಡು ಚಟುವಟಿಕೆ ಇದೆ ಅಲ್ಲಿ, ಒಂದಿಷ್ಟು ಸಮಿತಿ ಆಗಿದೆ, ಅಂತಹ ಗ್ರಾಮಗಳು ಕಿರಣ ಆಗಿದೆ. ಇನ್ನು ಹೆಚ್ಚು ಸೇವಾ ಚಟುವಟಿಕೆ ಇದೆ, ಜನರ ಇನ್ವಾಲ್ವ್ ಆಗ್ತಾ ಇದಾರೆ, ಅದಾಗಿದೆ. ಅದು ಎರಡರ ಪರಿಣಾಮ ಪ್ರಭಾವ ಸಮಾಜದಲ್ಲಿ ಗ್ರಾಮದ ಮೇಲೆ, ಜೀವನದ ಮೇಲೆ, ಅವರ ಅನೇಕ ಶೈಲಿಗಳ ಮೇಲೆ ಪರಿವರ್ತನೆ ಆಗುವಂತಹದ್ದು ಪ್ರಭಾತ್ ಗ್ರಾಮ ಅಂತ ನಾವು ಕರೀತೀವಿ. ಅಂತಹ ಗ್ರಾಮಗಳಲ್ಲಿ ಆರೋಗ್ಯ ಭಾರತಿ ಸ್ವಸ್ಥ ಗ್ರಾಮವನ್ನು ಆಯ್ಕೆ ಮಾಡುವಂತ ಒಂದು ಸ್ಥಿತಿನಲ್ಲಿ ನಾವಿದೆ. ಅಂತಹ ಗ್ರಾಮಗಳಲ್ಲಿ ಈಗಾಗಲೇ ಅನೇಕ ಸಂಗತಿಗಳಲ್ಲಿ ಅಲ್ಲಿ ಕಾರ್ಯ ಪ್ರಗತಿ ಇದಲ್ಲಿದೆ. ಅಲ್ಲಿ ಆರೋಗ್ಯವಾದ ಭಾಗ ನಾವು ಅಲ್ಲಿ ಮಾಡಬೇಕು. ಎಲ್ಲಾ ಪ್ರಗತಿಯ ಜೊತೆಗೆ ಆರೋಗ್ಯದ ಪ್ರಗತಿ ಸಹ ಆಗಲಿ. ಆರೋಗ್ಯ ಚೆನ್ನಾಗಿದ್ರೆ ಮಾನಸಿಕ ಶಾರೀರಿಕ ಯಾವಾಗಲೇ ಪ್ರಗತಿ ಆಗ್ತದೆ. ಆರೋಗ್ಯ ಭಾರತದಲ್ಲಿ ಮೊದಲು ನಾವು ಶ್ಲೋಕ ಇದೆ, ಧರ್ಮಾರ್ಥ ಕಾಮ ಮೋಕ್ಷಾಣ ಆರೋಗ್ಯ ಮೂಲಮೊತ್ತಮ. ನಮ್ಮ ಚತುರ್ವಿಧ ಪುರುಷಾರ್ಥ ಹೇಳ್ತಾರೆ, ಧರ್ಮ ಅರ್ಥ ಕಾಮ ಮೋಕ್ಷ. ಇದರ ಸಾಧನೆ ಮಾಡಬೇಕಂದ್ರೆ ಅವನಿಗೆ ವ್ಯಕ್ತಿ ಮುಖ್ಯವಾಗಿ ಆರೋಗ್ಯ ಬೇಕು. ಸೊ ಆರೋಗ್ಯ ಬಹಳ ಮುಖ್ಯವಾದದ್ದು. ಟಾರ್ಗೆಟ್ ಗ್ರೂಪ್ ಯಾರು ಇದಕ್ಕೆ? ಅದಕ್ಕೆ ನಾವು ಟಾರ್ಗೆಟ್ನಲ್ಲಿ ಗ್ರಾಮದಲ್ಲಿ ಈ ಥರ ಕೆಲಸ ನಡೆದಿರುವಂತಹದ್ರಿ, ಅಲ್ಲಿ ನಾವು ಸಾಮಾನ್ಯವಾಗಿ ಅಲ್ಲಿರುವಂಥ ಶಕ್ತಿಗಳನ್ನು ಗಮನಿಸ್ಬೇಕು. ಇವತ್ತು ನಮ್ಮ ದೇಶದಲ್ಲಿ ಏನಾಗುತ್ತೆ ಅಂದರೆ ಸರ್ಕಾರ ಮಾಡುತ್ತೆ ಅಂತ ಹೋಗುತ್ತೆ, ಹಾಗೆ ಸರ್ಕಾರ ಜನರಿಗೆ ಏನನ್ಸುತ್ತೆ ಸರ್ಕಾರ ಮಾಡುತ್ತೆ, ನಾವು ಮಾಡೋ ನಮಗೇನಿಲ್ಲ ಅವಶ್ಯಕತೆ ಇಲ್ಲ, ನಮ್ಮ ಸಹಕಾರ ಏನಿಲ್ಲ, ಅವ್ರು ಮಾಡಲಿ ಅಂತಾರೆ. ಆದರೆ ಯಾವಾಗ ಈ ರೀತಿ ಬಂದಿರುತ್ತೆ ಅಂತಹ ಕಾರ್ಯಗಳು ಯಶಸ್ವಿ ಆಗಲ್ಲ. ಅದಕ್ಕೋಸ್ಕರ ಸರ್ಕಾರದ ಜೊತೆಯಲ್ಲಿ ಜನರ ಸಹಕಾರ, ಇದು ನಮ್ಮ ಕೆಲಸ. ನಮ್ಮ ಗ್ರಾಮವನ್ನು ನಾವೇ ಅಭಿವೃದ್ಧಿ ಮಾಡಬೇಕು, ನಮ್ಮ ಗ್ರಾಮದಲ್ಲಿ ಎಲ್ಲ ರೀತಿ ಕೆಲಸವನ್ನು ನಾವು ಮಾಡಬೇಕು. ಈ ಹೊರಗಿನ ಸಹಕಾರ ಅದನ್ನು ತಗೊಂಡು ಉತ್ತಮ ರೀತಿಯಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡುವಂಥ ಆ ದೃಷ್ಟಿಕೋನ, ಆ ರೀತಿ ಜಾಗೃತಿ ಉಂಟು ಮಾಡಲಿಕ್ಕೆ ಜನರಲ್ಲಿ ನಾವು ಅಂಥ ವ್ಯಕ್ತಿಗಳನ್ನು ಸಂಘಟನೆಗಳನ್ನು ಸೇರಿಸ್ಕೊಂಡು ನಾವು ಕೆಲಸ ಮಾಡ್ತೀವಿ. ಅದಕ್ಕೋಸ್ಕರ ನಾವು ಅಲ್ಲಿರುವಂಥ ಶಕ್ತಿಗಳು ಯಾವುದಿದೆ, ಉದಾಹರಣೆಗೆ ಸಜ್ಜನ ಶಕ್ತಿ, ಒಳ್ಳೆಯ ಕೆಲಸ ಮಾಡಬೇಕು ಅಂತ ಇರ್ತಾರೆ, ಪ್ರೋತ್ಸಾಹ ಕೊಡಬೇಕು ಅಂತ ಇರ್ತಾರೆ. ಅಂಥ ಗ್ರಾಮದಲ್ಲಿರುವಂತಹ ಸಜ್ಜನರು ಈ ರೀತಿ ಅಪೇಕ್ಷೆ ಪಡುವಂಥ ವ್ಯಕ್ತಿಗಳನ್ನು ಅದಕ್ಕೆ ಸಜ್ಜನ ಶಕ್ತಿ ಅಂತ ಹೇಳ್ತೀವಿ. ನಮ್ಮ ಕಾರ್ಯಕ್ಕೆ ಪ್ರೇರಣೆಯನ್ನು, ಶಕ್ತಿಯನ್ನು, ಸಹಕಾರವನ್ನು, ಉತ್ಸಾಹವನ್ನು ಕೊಡುವಂಥ ಇಂಥ ಒಂದು ಸಜ್ಜನ ಶಕ್ತಿ ಅವರ ಒಂದು ಇರುತ್ತೆ. ಹಾಗೆ ಹಾಂ, ನಮ್ಮ ಸಮಾಜದಲ್ಲಿ ಪರಿವರ್ತನೆ, ವ್ಯಕ್ತಿಯಾಗಲಿ ವ್ಯಕ್ತಿಯ ಒಂದು ಏಳ್ಗೆಗೆ, ಒಂದು ಕುಟುಂಬದ ಏಳ್ಗೆಗೆ ಮಹಿಳೆ ಒಬ್ಬಳು ಕಲಿತಾರೆ ಶಾಲೆಯೊಂದು ತೆರೆದಂತೆ, ಆ ಮನೆಯಲ್ಲಿ ಎಲ್ಲರೂ ವಿದ್ಯಾವಂತರಾಗ್ತಾರೆ. ಹಾಗೆ ಮಹಿಳಾ ಶಕ್ತಿ, ಮಹಿಳಾ ವಿಷಯದ ಬಗ್ಗೆ ಮಹಿಳಾ ಬಹಳ ಅದು ವ್ಯಕ್ತಿಗತವಾಗಿರ್ಬೋದು, ಪರಿವಾರದಲ್ಲಿರ್ಬೋದು, ಸಾಮಾಜಿಕ ಪರಿವರ್ತನೆ ತರೋದಲ್ಲಿ ಬಹಳ ದೊಡ್ಡ ರೋಲು, ಬಹಳ ದೊಡ್ಡ ಒಂದು ಕೊಡುಗೆ, ಕಾಂಟ್ರಿಬ್ಯೂಷನ್ನು ಮಹಿಳೆಯದಿದೆ. ಹಾಗಾಗಿ ಮಹಿಳೆಯವರನ್ನು ಅವರ ಒಂದು ಶಕ್ತಿ ಅವರಿಗೆ ಈ ಆರೋಗ್ಯದ ಜಾಗೃತಿ ಮಾಡುವಂಥ ಕೆಲಸ ಇದೆ. ಹಾಗೆ ತರುಣ ಶಕ್ತಿ, ತರುಣರು ಅವರಲ್ಲಿ ಶಕ್ತಿ ಇರುತ್ತೆ, ಉತ್ಸಾಹ ಇರುತ್ತೆ, ಅವರು ಏನು ಬೇಕಾದರೂ ಮಾಡ್ಬೋದು, ಸಾಧನೆ ಮಾಡ್ಬೋದು ಅನ್ನೋ ಒಂದು
ಇಚ್ಛಾಕಾಂಕ್ಷಿಗಳಿರ್ತಾರೆ, ಅಂಥವ್ರಿಗೆ ತಮ್ಮ ಗ್ರಾಮದ ಬಗ್ಗೆ ಒಂದು ಕಲ್ಪನೆ ಕೊಟ್ಟು ನನ್ನ ಗ್ರಾಮ ಹೀಗಾಗಬೇಕು, ಬಹಳ ಈಗ ಈ ಸ್ಥಿತಿಲಿದೆ, ಇನ್ನೊಂದು 5 ವರ್ಷದಲ್ಲಿ 10 ವರ್ಷದಲ್ಲಿ ಈ ಗ್ರಾಮ ಒಂದು ಮಾದರಿ ಗ್ರಾಮ ಆಗಬೇಕು, ಅನೇಕ ಸಂಗತಿಗಳು ಇಲ್ಲಿ ಇರಬೇಕು, ಕೆಲವು ಸಂಗತಿಗಳು ಬೇಡವಾದಿರುತ್ತೆ, ಅದನ್ನು ತೆಗೆದುಹಾಕುವಂಥ ಪ್ರಯತ್ನದಲ್ಲೂ ಸಹಿತ ಮಾಡಬೇಕು. ಅದಕ್ಕೋಸ್ಕರ ತರುಣ ಶಕ್ತಿ, ಹಾಗೆ ಸಂತ ಶಕ್ತಿ, ಅನೇಕ ಗ್ರಾಮಗಳಲ್ಲಿ ಸಾಮಾನ್ಯವಾಗಿ ಭಾರತದಲ್ಲಿ ಅದೊಂದು ಧಾರ್ಮಿಕ ಶಕ್ತಿ ಅಂತ ಹೇಳ್ಬೋದು ಅಥವಾ ಸಂತ ಶಕ್ತಿ ಅಂತ ಹೇಳ್ಬೋದು, ಈ ರೀತಿ ಎಲ್ಲ ಗ್ರಾಮಗಳಲ್ಲಿ ಮಠ ಮಂದಿರಗಳು ಇರ್ತಾರೆ, ಅವರ ಪ್ರಭಾವ ಸಮಾಜದಲ್ಲಿ ತುಂಬ ಇರುತ್ತೆ, ಅವರ ಮಾತಿಗೆ ತುಂಬ ಬೆಲೆ ಇರುತ್ತೆ. ಸೊ ಅವರು ಹೇಳಿದರೆ ಕೇಳುವಂಥ ಸ್ಥಿತಿನಲ್ಲಿ ಮಾನಸಿಕತೆಯೂ ಜನರಲ್ಲಿ ಇದೆ. ಹಾಗಾಗಿ ಅವರನ್ನ ಸೇರಿಸ್ಕೊಂಡು ಅನೇಕ ದುಶ್ಚಟಗಳಿರ್ಬೋದು, ಅವರಲ್ಲಿರೋದು ಒಳ್ಳೆಯ ನಡತೆ ನಡವಳಿಕೆಗಳಿರ್ಬೋದು, ಇದನ್ನು ಪರಿವರ್ತನೆ ತರಲಿಕ್ಕೆ ಸಂತ ಶಕ್ತಿ ಬಹಳ ಮಹತ್ವದಿದೆ. 4 ರೀತಿ ಶಕ್ತಿ: ಸಜ್ಜನ ಶಕ್ತಿ, ಮಾತೃಶಕ್ತಿ, ತರುಣ ಶಕ್ತಿ, ಸಂತ ಶಕ್ತಿ. ಇವರನ್ನ ಜೋಡಿಸ್ಕೊಂಡು ಇವರ ಮುಖಾಂತರ ಗ್ರಾಮದಲ್ಲಿ ಕಾರ್ಯವನ್ನು ಮಾಡಬೇಕು ಅಂತ ಪ್ರಯತ್ನ ಮಾಡ್ತೀವಿ. ಈಗ ಈ ಒಂದು ಕೆಲಸವನ್ನು ಪ್ರಾರಂಭ ಈಗ ಆಯಿತು, ಇದು ಒಂದು ಒಳ್ಳೆಯ ಸಂರಚನೆ, ಪ್ರಾರಂಭ ಹೇಗೆ ಮಾಡಬೇಕು? ಪ್ರಾರಂಭ ಅದಕ್ಕೋಸ್ಕರ ನಾವೊಂದು ಒಂದೇ ಸಾರಿ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಆಗಲ್ಲ, ಹಂತ ಹಂತವಾಗಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದೆವು. ಉದಾಹರಣೆಗೆ ಆ ಊರಿನ ಆ ಗ್ರಾಮದಲ್ಲಿ ಒಂದು ಶಾಲೆ ಇದ್ದರೆ ಶಾಲೆಯನ್ನು ದತ್ತುಕ ರೀತಿಯಲ್ಲಿ ತಗೊಂಡು ಆ ಶಾಲೆಯಲ್ಲಿ ಮಕ್ಕಳಿಗೆ, ಯಾಕೆಂದರೆ ಇವತ್ತಿನ ಮಕ್ಕಳು ನಾಳೆ ದೇಶದ ಪ್ರಜೆಗಳಾಗ್ಬೋದು, ಅದೇ ಗ್ರಾಮದಲ್ಲಿ ನೆಲೆಸ್ಬೋದು, ಅವರಲ್ಲಿ ಒಂದು ಒಳ್ಳೆಯತನ ಸ್ವಭಾವ ವ್ಯವಹಾರ ನಡವಳಿಕೆಗಳನ್ನು ತಂದರೆ, ಉದಾಹರಣೆ ಆರೋಗ್ಯದ ಬಗ್ಗೆ ಜಾಗೃತಿ ಕೊಟ್ಟರೆ, ಅವರು ಆ ಗ್ರಾಮ ಸಹಜವಾಗಿ ಮುಂದಿನ 10-6 ವರ್ಷದಲ್ಲಿ ಆರೋಗ್ಯವಂತ ಗ್ರಾಮ ಆಗುತ್ತೆ. ಅದಕ್ಕೋಸ್ಕರ ಮಕ್ಕಳಲ್ಲಿ ಸ್ವಚ್ಛತೆ ಅಂದರೆ ಏನು, ಶುಚಿತ್ವ ಅಂದರೆ ಏನು, ನೀರು ಎಷ್ಟು ಕುಡಿಬೇಕು, ನಾವು ಹೊರ ಬಹಿರ್ದರ್ಶಕ್ಕೆ ಹೋಗ್ತೀವಿ, ಹೋಗಿ ಬಂದ ನಂತರ ನಾವು ಕೈಕಾಲು ತೊಳಿತೀವ, ಸಣ್ಣ ಸಂಗತಿ ಇದೆ, ಅದು ಆರೋಗ್ಯ ಕ್ಷೇತ್ರದಲ್ಲಿ ಬಹಳ ಮಹತ್ವದಿದೆ. ನಾವು ಊಟ, ಇವತ್ತು ಕೊರೋನಾ ಬಗ್ಗೆ ತುಂಬ ಹೇಳ್ತಾರೆ, ಯಾವಾಗಲೂ ಹೇಳ್ಬೋದು, ಅಡ್ವರ್ಟೈಸ್ ಬರುತ್ತೆ, ಪ್ರಚಾರ ಬರುತ್ತೆ, ಸದಾ ಕೈಯನ್ನು ತೊಳಿರಿ ದಿನಕ್ಕೆ 10-6 ಬಾರಿಯಿಂದ, ಅಂದರೆ ಕೈ ತೊಳೆಯೋದು ಒಂದು ಮಹತ್ವದಿದೆ. ಸೊ ಅದಕ್ಕೋಸ್ಕರ ನಾವು ಶೌಚಾಲಯಕ್ಕೆ ಹೋಗಿರ್ಬೋದು, ಊಟ ಆಹಾರ ಸೇವನೆ ಮಾಡುವಾಗ ಪ್ರಾರಂಭದಲ್ಲಿ ನಾವು ಕೈಕಾಲನ್ನು ಸ್ವಚ್ಛವಾಗಿ ತೊಳಿಲೇಬೇಕು. ಸೊ ಇಂಥ ಸಂಗತಿಗಳನ್ನು ಇದನ್ನು ಚಿಕ್ಕ ಮಕ್ಕಳಲ್ಲಿ, ಅಂದರೆ ಶಾಲೆ ಮಕ್ಕಳಲ್ಲಿ ಅದನ್ನು ತಿಳಿಸಿದ್ರೆ ಅವರು ಜೀವನದ ಒಂದು ಭಾಗ ಆದರೆ ಅವರು ಜಾಗೃತವಾದಂಥ ವ್ಯಕ್ತಿಗಳಾಗ್ತಾರೆ, ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೆ ತುಂಬ ಮಹತ್ವದಿದೆ. ಹಾಗೆ ಶಾಲೆಯಲ್ಲಿ ಯೋಗದ ಬಗ್ಗೆ, ಧ್ಯಾನದ ಬಗ್ಗೆ, ಶುಚಿತ್ವದ ಬಗ್ಗೆ, ವೈಯಕ್ತಿಕ ಶುಚಿತ್ವದ ಬಗ್ಗೆ, ನಾನು ಹೊರಗಡೆ ಹೇಗೆ ನಡ್ಕೋಬೇಕು, ರಸ್ತೆಯಲ್ಲಿ ಹೇಗೆ ನಡ್ಕೊಳ್ಬೇಕು, ನಾನು ಕಸ ಅಲ್ಲಲ್ಲೇ ಬಿಸಾಕ್ಬಾರ್ದು, ಪೇಪರ್ ಅಲ್ಲಲ್ಲೇ ಹರಿದು ಹಾಕ್ಬಾರ್ದು, ಅದಕ್ಕೆ ಪೇಪರಲ್ಲಿ ಕಸದ ಬುಟ್ಟಿನಲ್ಲೇ ಹಾಕುವಂಥ ಸಂಗತಿ, ಪರ್ಯಾವರಣನ ಪ್ರೀತಿಸುವಂಥದ್ದು, ಮರಗಿಡಗಳನ್ನು ನೆಡುವಂಥದ್ದು, ಅದನ್ನು ಸಂರಕ್ಷಣೆ ಮಾಡುವಂಥದ್ದು, ಈ ಎಲ್ಲ ಸಂಗತಿಗಳನ್ನು ಶಾಲೆಗಳಲ್ಲಿ ಅವರಿಗೆ ನಾವು ತಿಂಗಳಿಗೆ ಒಂದು 2 ಬಾರಿಯೋ 3 ಬಾರಿಯೋ ಹೀಗೆ ಒಂದು 8-10 ತಿಂಗಳಲ್ಲಿ ನಮಗೆ ಸಿಕ್ಕಿದ್ರೆ ಒಂದು 40-50 ವಿಷಯಗಳು, ಸುಮಾರು ಒಂದು 2 ವರ್ಷ ನಾವು ಇರುತ್ತೆ ಶಾಲೆಯನ್ನು ದತ್ತು ತಗೊಂಡಾಗ, ಆ ಶಾಲೆಯಿಂದ ಬಂದಂಥ ಮಕ್ಕಳ ಇಡೀ ನಡವಳಿಕೆಯೇ ಪರಿವರ್ತನೆ ಆಗಿರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾರೆ, ಸ್ಟೆಪ್ ಬೈ ಸ್ಟೆಪ್. ಈ ದೃಷ್ಟಿಯಿಂದ ಶಾಲಾ ಆರೋಗ್ಯ ಕಾರ್ಯಕ್ರಮ ಅಂತ ಒಂದಿದೆ, ಇದು ಇದರ ಮುಖಾಂತರ. ಎರಡನೇದು ಮಹಿಳೆಯರನ್ನ ಸೇರಿಸುವಂಥದ್ದು, ಇದು ನಾನು ಹೇಳಿದೆ ಮಹಿಳೆಯ ಪಾತ್ರ ಬಹಳ ಪ್ರಮುಖವಾದ ಎಲ್ಲ ಸಂಗತಿ ಯಾವುದೇ ಕ್ಷೇತ್ರದಲ್ಲಿ. ಮಹಿಳೆಯವರಿಗೆ ವಿಶೇಷವಾಗಿ ಆಹಾರವನ್ನು ತಯಾರು ಮಾಡ್ತಾರೆ, ಅವರಿಗೆ ಆರೋಗ್ಯ ಅಂದರೆ ಯಾವುದು, ಅನೇಕ ಸಾರಿ ಆರೋಗ್ಯ ಅಂದ ತಕ್ಷಣ ನಮಗೆ ಕಾಯಿಲೆ ಬಂದಮೇಲೆ ನಾವು ಆರೋಗ್ಯದ ಬಗ್ಗೆ ಗಮನ ಕೊಡ್ತೀವಿ, ಕಾಯಿಲೆ ಬಾರೋ ಮುಂಚೆನೇ ನಾವು ಆರೋಗ್ಯದ ಕಡೆಗೆ ಗಮನ ಕೊಡುವಂಥದ್ದು ಕಾಣೋ. ಇವತ್ತು ಸೆಮಿನಾರ್ಗಳು ತುಂಬ ದೊಡ್ಡ ದೊಡ್ಡ ನಡೆದಿದೆ, ಆದರೆ ಆರೋಗ್ಯದ ವಿಚಾರದ ಬಗ್ಗೆ ಚರ್ಚೆಗಳು ವಿಷಯಗಳು ಜನರಿಗೆ ತಿಳುವಳಿಕೆ ಕೊಡುವಂಥದ್ದು ಕಡಿಮೆ ಆಗ್ತಾಯಿದೆ, ಅದನ್ನು ನಾವು ಕೊಡಬೇಕು. ಉದಾಹರಣೆಗೆ ಶುಚಿತ್ವ, ಮನುಷ್ಯನ ಆರೋಗ್ಯದಲ್ಲಿ 4 ಭಾಗ ಬರುತ್ತೆ: ಶಾರೀರಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಮತ್ತು ಇದು ಸಾಮಾಜಿಕ ಆರೋಗ್ಯ, ಮತ್ತು ಸ್ಪಿರಿಚುವಲ್, ಫಿಸಿಕಲ್, ಮೆಂಟಲ್, ಸೋಷಿಯಲ್ ಆ್ಯಂಡ್ ಸ್ಪಿರಿಚುವಲ್. ಸೊ ಈ 4 ಆರೋಗ್ಯ ಎಲ್ಲಿದೆ ಅಂದರೆ ನಮ್ಮ ಮನೆಗಳೇ ಪ್ರಮುಖವಾದ. ಮೊದಲನೇದು ನನ್ನ ಶಾರೀರಿಕ ಆರೋಗ್ಯ ಅಂದರೆ ನಮ್ಮ ಅಡುಗೆ ಮನೆ, ನನ್ನ ದೃಷ್ಟಿಯಲ್ಲಿ ಶಾರೀರಿಕ ಆರೋಗ್ಯ ಅಂದರೆ ಅಡುಗೆ ಮನೆ. ಅಡುಗೆ ಮನೆಯಲ್ಲಿ ಯಾವ ಪಾತ್ರೆಯಲ್ಲಿ ಅಡುಗೆ ಮಾಡ್ತೀವಿ, ಸಣ್ಣ ಸಂಗತಿ ಅದ್ರ ಮಹತ್ವದಿದೆ. ನಮ್ಮ ಹಿಂದೆ ಉಪಯೋಗಿಸ್ತಿದ್ದಂಥ ಮರ ಇರ್ಬೋದು, ಮಣ್ಣು ಇರ್ಬೋದು, ಕಂಚು ಇರ್ಬೋದು, ಹಿತ್ತಾಳೆ ಇರ್ಬೋದು, ಕಬ್ಬಿಣದ ಪಾತ್ರೆಯಲ್ಲಿ ಮಾಡಿದರೆ ವಿಟಮಿನ್ ಐರನ್ ಸಿಗ್ತದೆ, ಹೀಗೆ ಆದ್ರೆ ಇವತ್ತು ಆ ರೀತಿ ಎಲ್ಲ ಹೋಗಿದೆ. ಸೊ ಮರ ನಮ್ಮಲ್ಲಿ ಉಪಯೋಗಿಸ್ಕೊಳ್ತಾ ಇದ್ರು. ಈ ರೀತಿ ನಮ್ಮ ಅಡುಗೆ ಮನೆಯಿಂದನೇ ನಾವು ಆರೋಗ್ಯದ ಬಗ್ಗೆ ಮೊದಲು, ಅದಕ್ಕೆ ಮೊದಲು ಫಿಸಿಕಲ್ ಹೆಲ್ತ್ ಅನ್ನೋದು ಅಡುಗೆ ಮನೆಯಲ್ಲಿದೆ, ಅಲ್ಲಿ ಯಾವ ಪಾತ್ರೆಗಳಿದೆ, ಯಾವ ರೀತಿ ಶುಚಿತ್ವ ಇದೆ, ಯಾವ ಧಾನ್ಯನ ಉಪಯೋಗಿಸ್ಕೊಳ್ತೀವಿ, ಹೇಗೆ ಅಡುಗೆ ಮಾಡ್ತಾರೆ, ಅಡುಗೆ ಮಾಡಿದ ರಕ್ಷಣೆ ಹೇಗೆ ಮಾಡ್ತಾರೆ, ಊಟ ಕುಳಿತು ಹೇಗೆ ಊಟ ಮಾಡ್ತಾರೆ. ಇವತ್ತು ಊಟ ಅನ್ನೋದು ಬಹಳ ಮಹತ್ವದಿದೆ, ಆದರೆ
ಊಟದ ಬಗ್ಗೆ ಅತ್ಯಂತ ನೆಗ್ಲೆಕ್ಟ್ ನಾವು ಮಾಡಿದ್ವಿ. ಊಟ ಅಂದ್ರೆ ಬಹಳ ಪ್ರಮುಖವಾದ್ದು, ಯಾಕಂದ್ರೆ ನಾವು ದೇಹದ ಇಷ್ಟು ಎತ್ತರ ಗಾತ್ರ ಶಕ್ತಿ ಮೂಳೆ ಮಾಂಸ ಮಜ್ಜ ಇದೆಲ್ಲ ನಿರ್ಮಾಣ ಆಗಿರೋದು ನಾವು ತಗೊಳ್ಳುವಂಥ ಆಹಾರದ ಮೇಲೆ. ಸೊ ನಾವು ಯಾವ ರೀತಿ ಮಾನಸಿಕತೆಯಲ್ಲಿ ಯಾವ ಜಾಗದಲ್ಲಿ ಎಷ್ಟು ಪ್ರಮಾಣದಲ್ಲಿ ಹೇಗೆ ತಗೊಳ್ಬೇಕು ಅನ್ನೋದು ಬಹಳ ದೊಡ್ಡ ಸಂಗತಿ ಇದೆ. ಸೊ ಹಾಗಾಗಿ ಈ ಎಲ್ಲ ಸಂಗತಿಗಳನ್ನು ಮಹಿಳೆಯವರಿಗೆ ತಿಳಿಸಿದಾಗ, ಮನೆಯ ಗೃಹಿಣಿಗೆ ಕಲಿತಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಆರೋಗ್ಯವನ್ನು ರಕ್ಷಣೆ ಮಾಡ್ಕೊಳ್ಬಾರ್ದು, ಕಾಯಿಲೆಯಿಂದ ನಾವು ದೂರ ಇರಲಿಕ್ಕೆ ಸಾಕಷ್ಟು ಇದರಲ್ಲಿ ನಮಗೆ ಲಾಭ ಇದೆ. ಹಾಗಾಗಿ ಮಹಿಳೆಯವರ ಉದಾಹರಣೆಗೆ ನಮ್ಮ ದೇಶದಲ್ಲಿ ನಮ್ಮ ಪಾರಂಪರಿಕವಾದಂಥ ಅನೇಕ ಸಂಗತಿಗಳಿದೆ. ನಮ್ಮ ಅಡುಗೆ ಮನೆ, ಅಡುಗೆ ಮನೆ ಅಂದರೆ ಒಂದು ರಾಸಾಯನಿಕ ಇದು ಇರುವಂಥದ್ದು, ಕೆಮಿಸ್ಟ್ರಿ ಇದು ಲ್ಯಾಬ್ ಅಂತ ಹೇಳ್ಬೋದು. ಅಲ್ಲಿರುವಂಥ ನಮ್ಮ ಅಡುಗೆ ಉಪಯೋಗಿಸುವಂಥ ಜೀರಿಗೆ ಇರ್ಬೋದು, ಶುಂಠಿ ಇರ್ಬೋದು, ಅರಿಶಿನ ಇರ್ಬೋದು, ಕಾಳುಮೆಣಸು ಇರ್ಬೋದು, ಜೀರಿಗೆ ಇರ್ಬೋದು, ಕೊತ್ತಂಬರಿ ಸೊಪ್ಪು ಇರ್ಬೋದು, ಇವೆಲ್ಲದರಲ್ಲೂ ಸಹಿತ ಅದ್ಭುತವಾದಂತಹ ಔಷಧಿ ಗುಣಗಳಿದೆ. ನಮ್ಮ ಹಿಂದಿನ ಅಜ್ಜಿಯರಿಗೆ ಅದೆಲ್ಲವೂ ಗೊತ್ತಿತ್ತು, ಮನೆಯಲ್ಲಿ ಸಣ್ಣ ಪುಟ್ಟ ನೆಗಡಿ ಕೆಮ್ಮು ಜ್ವರ ಅದು ಅವರು ಆ ರೀತಿ ಯಾವುದು ರಸ ಮಾಡ್ತಾ ಇದ್ರು, ಯಾವುದೋ ಕಷಾಯ ಮಾಡ್ತಾ ಇದ್ರು, ಏನೋ ಒಂದು ಕಾಯಿಸಿಕೊಡ್ತಾ ಇದ್ರು, ಯಾವುದೋ ಒಂದು ದೇಹಕ್ಕೆ ಒಳಗಡೆ ತಗೊಳ್ತಾ ಇದ್ರು, ಹೊರಗಡೆ ಕಾವು ಮುಖಾಂತರ ಕೊಡ್ತಾ ಇದ್ರು. ಹೀಗೆ ನಮ್ಮ ದೇಶದ ಪಾರಂಪರಿಕವಾದಂತಹ ಮನೆ ಮದ್ದು ಇತ್ತು, ಗಿಡಮೂಲಿಕೆಗಳು ಪರಿಚಯ ಇತ್ತು, ಬಳಕೆಗಳಿತ್ತು, ಇವತ್ತು ಅದೆಲ್ಲದೂ ಮರ್ತು ಹೋಗ್ತಿದೆ. ಸೊ ನಾವು ನಮ್ಮ ಮಹಿಳೆಯವರಿಗೆ ಈ ರೀತಿ ನಮ್ಮ ಮನೆಯಲ್ಲಿರುವಂತಹ ಅನೇಕ ಅಡುಗೆಯಲ್ಲಿ ಉಪಯೋಗಿಸುವಂತಹ ಸಂಗತಿಗಳು ಅದು ಔಷಧಿ ರೂಪದಲ್ಲಿದೆ, ಅದನ್ನು ನಮ್ಮ ಸಹಜವಾಗಿ ನಮ್ಮ ಮನೆಗಳಲ್ಲಿ ಉಪಯೋಗಿಸ್ತಾ ಇದ್ದೀವಿ, ಅದನ್ನು ಇನ್ನೂ ಅದನ್ನು ವೈಜ್ಞಾನಿಕವಾಗಿ ತಿಳಿಸ್ತಾ ಇದನ್ನು ಅವರಿಗೆ ಅದರ ಅರಿವನ್ನು ಕೊಡುವಂಥ ಪ್ರಯತ್ನನ ಮಹಿಳೆಯರಲ್ಲಿ ಈ ಕೆಲಸ ನಡೀತಾ ಇದೆ. ಈಗ ಕೊನೆಯದ ಒಂದು ಬಹಳ ಅದ್ಭುತವಾದ ಒಂದು ಕೌತೂಹಲದ ಪ್ರಶ್ನೆ, ಆರೋಗ್ಯ ದೃಷ್ಟಿಯಿಂದ ಆರೋಗ್ಯ ಭಾರತೀಯದ ಕಾರ್ಯ ಅರ್ಥ ಆಯಿತು, ಯಾಕೆಂದರೆ ಒಂದು ಗ್ರಾಮದ ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲೂ ಸರಿಯಾಗ್ಬೋದು. ಈ ಸಮಾಜದಲ್ಲಿ ಒಂದು ಸಾಮಂಜಸ್ಯ, ಇದು ಕೆಲವು ವರ್ಗದಲ್ಲಿ ಕೆಲವು ಇರೋದು, ನಾವು ಮೇಲೆಯ ವರ್ಗ, ನಿಮ್ನ ವರ್ಗ, ಉಚ್ಚ ವರ್ಗ, ಇದನ್ನು ಆರೋಗ್ಯ ಭಾರತೀಯದ ಈ ಒಂದು ಗ್ರಾಮ ವಿಕಾಸ ಯೋಜನೆಯಲ್ಲಿ ಯಾವ ಥರ ನೀವು? ಇದು ಒಂದು ಒಳ್ಳೆಯ ಪ್ರಶ್ನೆ. ಇವತ್ತು ಇಡೀ ದೇಶದಲ್ಲಿ ನಾವು ಅನೇಕ ಗ್ರಾಮಗಳಲ್ಲಿ ಸಮನ್ವಯ ಇಲ್ಲ, ಪರಸ್ಪರ ಜಾತಿ ಹೆಸರಿನಲ್ಲಿ ಮೇಲು ಕೀಳು ಉಂಚ ಸ್ಪೃಶ್ಯ, ಹಾಗೆ ರಾಜಕೀಯವಾಗಿ ಬೇರೆ ಬೇರೆ ರೀತಿ ಗುಂಪುಗಾರಿಕೆ ವೈಷಮ್ಯಗಳು ಕಲಹಗಳನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇದಕ್ಕೆ ಕಾರಣ ಅಂದರೆ ಅಲ್ಲಿ ಜನರಲ್ಲಿ ಅರಿವು ಮಾಡೋ ಕಡಿಮೆ ಒಂದು ಭಾಗ ಅಂತ ಹೇಳ್ಬೋದು, ಅದು ಇನ್ನೂ ಅನೇಕ ರೀತಿ ಇರಬಹುದು. ಅದಕ್ಕೆ ನಾವು ಆರೋಗ್ಯ ಭಾರತಿನಲ್ಲಿ ಅಂಥ ಸಂಗತಿಗಳು ಸಾಮಾನ್ಯವಾಗಿ ಕಡಿಮೆ ಇರುವಂತಹ ಕಡೆ ಅಥವಾ ಅಲ್ಲಿ ಜನರಿಗೆ ನಾವೊಂದು ಉನ್ನತ ವಿಚಾರಕ್ಕೋಸ್ಕರ ಕೆಲಸ ಮಾಡಬೇಕು. ಮನೋವೈಜ್ಞಾನಿಕ ಚಿಕಿತ್ಸೆ, ಮನೋವೈಜ್ಞಾನಿಕ ಅಂತ ನಮ್ಮಲ್ಲಿ ಒಂದು ಭಾವನೆ, ನಾವೆಲ್ಲರೂ ಒಂದು ಸಮಾಜಕ್ಕೆ ಸೇರಿದ್ವಿ, ಒಂದು ಗ್ರಾಮದಲ್ಲಿದ್ದೀವಿ, ನಾವು ಪರಸ್ಪರ ಸಹಕಾರಿಗಳು ಆಗಿರಬೇಕು, ಪರಸ್ಪರ ಸ್ನೇಹ ನಮ್ಮಲ್ಲಿ ಇರಬೇಕು, ಪರಸ್ಪರ ಪ್ರೀತಿ ನಮ್ಮಲ್ಲಿ. ಮನೋವಿಕಾರವೇ ಕಾರಣ ಈ ತರ ಒಂದು ಮನೋವಿಕಾರ ಅನ್ನೋದು ವೈಚಾರಿಕವಾಗಿ ಅವನಲ್ಲಿ ಇನ್ನು ವಿಶಾಲತೆ ಅಭಾವದ ಪರಿಣಾಮ ಅವನು ಸಣ್ಣದಾಗಿ ಯೋಚನೆ ಮಾಡ್ತಾನೆ, ಹಾಗಾಗಿ ಸಂಘರ್ಷಕ್ಕೆ ಎಡೆ ಆಗುತ್ತೆ. ಅದನ್ನು ತಪ್ಪಿಸ್ಲಿಕ್ಕೆ ಅವನು ನಾವು ಒಂದು ಗ್ರಾಮದವರು ನಾವೆಲ್ಲ ಸೇರೋಣ ಅನ್ನೋದನ್ನ ನಮಗೆ ಒಂದು ಉದಾಹರಣೆ ನಾನು ಹೇಳ್ತೀನಿ. ಮಂಗಳೂರು ವಿಭಾಗದಲ್ಲಿ ಸಂಘದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ದೊಡ್ಡ ಕಾರ್ಯಕ್ರಮ ಒಂದು 15 ವರ್ಷಗಳ ಹಿಂದೆ ಆಯಿತು. ಆಗ ಸಂಘದ ಸೇವಾ ವಿಭಾಗದ ಮತ್ತು ಸಂಘದ ಸ್ವಯಂ ಸೇವಕರು ಇಡೀ ಗ್ರಾಮದಲ್ಲಿ ಒಂದು ಒಳ್ಳೆಯತನ ತರುವಂಥ ಪ್ರಯತ್ನವನ್ನು ಅವರು ಅನೇಕ ವರ್ಷಗಳಿಂದ ಕೆಲಸ ಮಾಡಿದ ಪರಿಣಾಮ ಆಯಿತು. ಆಗ ಮೂರು ಇದನ್ನು ಇಟ್ಕೊಂಡು ಕೆಲಸ ಮಾಡಿದರು. ಒಂದು ಯಾವ ನಮ್ಮ ಮಾಡ್ತಾರಂಥ ಕಾರ್ಯದಲ್ಲಿ ಅನ್ನದ ಹಸಿವಿನಿಂದ ಬಳಲ್ತಾ ಇರಬಾರ್ದು ಯಾವುದೇ ವ್ಯಕ್ತಿ, ಕರೆಕ್ಟ್ ಅನ್ನ ಅವನ ಹಸಿವಿನಿಂದ. ಎರಡನೇದು ರೋಗದ ರುಜಿನಗಳಿಂದ ನರಳ್ತಾ ಇರಬಾರ್ದು, ಅದರಿಂದ ಮುಕ್ತವಾಗಿರಬೇಕು. ಹಾಗೆ ಶಿಕ್ಷಣಕ್ಕೆ ವಂಚಿತ ಆಗಿರಬಾರ್ದು. ಸೊ ಯಾರೋ ಒಬ್ಬ ಗ್ರಾಮದಲ್ಲಿ ಆರ್ಥಿಕವಾಗಿ ಅಥವಾ ಸಾಮಾಜಿಕವಾಗಿ ಭಾಳ ಹಿಂದುಳಿದವನಿದ್ದಾನೆ, ಆದರೆ ಪ್ರತಿಭಾವಂತ ವಿದ್ಯಾರ್ಥಿ ಇದ್ದಾನೆ, ಅವನಿಗೆ ಶಿಕ್ಷಣಕ್ಕೋಸ್ಕರ ಆರ್ಥಿಕ ಸಮಸ್ಯೆ ಇದೆ, ಊರಿನ ಗ್ರಾಮದವ್ರು ನಿಶ್ಚಯ ಮಾಡಿ ನಾವು ನಮ್ಮ ಊರಿನ ಅವನ ಹುಡುಗ ವಿದ್ಯಾರ್ಥಿ, ನಮ್ಮ ಊರಿನ ಎಲ್ಲರಿಗೆ ಸಂಬಂಧಪಟ್ಟ ವಿದ್ಯಾರ್ಥಿ ಪ್ರತಿಭಾವಂತ ಇದ್ದಾನೆ, ಕೇವಲ ಆರ್ಥಿಕ ಮತ್ತು ಸಾಮಾಜಿಕ ಎಂದು ಹಿಂದುಳಿದಿದ್ದಾನೆ, ಅವನು ಓದು ಅಂದ್ರೆ ವಂಚಿತ ಆಗಬಾರ್ದು, ಅವನಿಗೆ ನಾವು ಸಹಾಯ ಮಾಡೋದು, ಅವನು ಎಷ್ಟು ಓದುತ್ತಾನೆ ಓದುವಂಥ ಜವಾಬ್ದಾರಿ ಹೊಣೆಗಾರಿಕೆ ನಮ್ಮದು ಅನ್ನೋ ಗ್ರಾಮದ ಭಾವನೆಯಲ್ಲಿ ತರಬೇಕು. ಆ ದೃಷ್ಟಿಯಿಂದ ಸುಮಾರು 40 ಗ್ರಾಮಗಳಲ್ಲಿ ಈ ರೀತಿ ಸಂಕಲ್ಪ ತಗೊಂಡು ಆ ಗ್ರಾಮದಲ್ಲಿ ಕೆಲಸವನ್ನು ಮಾಡಿದೆ. ಆ ದೃಷ್ಟಿಯಲ್ಲಿ ಕೆಲಸ ಸಾಗಿದೆ, ಅಲ್ಲಿ ವಿದ್ಯಾರ್ಥಿಗಳಿರ್ಬೋದು, ಬಡತನದಲ್ಲಿರುವಂಥವ್ರಿರ್ಬೋದು, ಯಾವುದೇ ಸಂಕಟದಲ್ಲಿರುವಂಥದ್ದು ಅವನನ್ನು ಮೇಲೆ ತರುವಂಥದ್ದು. ಅದಕ್ಕೆ ಪಂಡಿತ್ ದೀನದಯಾಳ್ಜಿ ಉಪಾಧ್ಯಾಯರು ಬಹಳ ದೊಡ್ಡ ಒಂದು ಯೋಜನೆಯನ್ನು, ಬಹಳ ದೊಡ್ಡ ರಾಷ್ಟ್ರ ಚಿಂತಕ, ಅಂತ್ಯೋದಯ ಅಂತ ಹೇಳಿದರು. ಆ ದೃಷ್ಟಿನಲ್ಲಿ ಆ ಕಾರ್ಯವನ್ನು ನಾನಾಜಿ ಬಹಳ ಭಾರತದ ವಿಶ್ವದ ಒಬ್ಬ ಸಾಮಾಜಿಕ ಕಾರ್ಯಕರ್ತ ನಾನಾಜಿ ದೇಶಮುಖ್ ಅವರು ಉತ್ತರ ಪ್ರದೇಶ ಮಧ್ಯಪ್ರದೇಶ ಈ ರೀತಿ ಕೆಲವು ಜಿಲ್ಲೆಗಳನ್ನು ತಗೊಂಡು ಗ್ರಾಮದಲ್ಲಿ ಕೆಲಸವನ್ನು ಮಾಡಿದರು. ಹೀಗೆ ಅನೇಕರು ಮಾಡ್ತಾಯಿದ್ರು. ನಾನು ಇನ್ನು ಮಹಾರಾಷ್ಟ್ರದಲ್ಲಿ
ಇಲ್ಲಿ ಒಬ್ಬರು ಸಂತರು ಕನ್ನಹರಿ ಮಠ ಅಂತ ಇದೆ ಬಹಳ ನಾನು ಕೇಳಿದ್ದೀನಿ ಹೋಗಬೇಕು ಅಂತ ಇಚ್ಛೆ ಇದೆ ಕನ್ನಹರಿ ಮಠದ ಸ್ವಾಮೀಜಿಯವರು ಈ ರೀತಿ ಗ್ರಾಮದಲ್ಲಿ ಗ್ರಾಮದ ಆರ್ಥಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಸಾಂಸ್ಕೃತಿಕವಾಗಿರ್ಬೋದು ಆರೋಗ್ಯದ ದೃಷ್ಟಿಯಿಂದ ಇರ್ಬೋದು ಆ ಎಲ್ಲ ಉನ್ನತಿಯನ್ನು ತರುವಂಥದ್ದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕನ್ನಹರಿ ಸ್ವಾಮೀಜಿ ಮಹಾರಾಷ್ಟ್ರಕ್ಕೆ ಸೇರಿದೆ ಕರ್ನಾಟಕದ ಗಡಿ ಭಾಗದಲ್ಲಿ ಹತ್ತಿರದಲ್ಲಿದೆ ಬಹಳ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೀಗೆ ಅನೇಕರು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ನಾನು ದೇವರ ಹುಬ್ಬಳ್ಳಿ ಅಂತ ಧಾರವಾಡ ತಾಲೂಕಿನ ಒಂದು ಹುಬ್ಬಳ್ಳಿ ಇದೆ ಅಲ್ಲಿ ಒಂದು ಸಣ್ಣ ಮಠ ಅಲ್ಲಿ ಈ ರೀತಿ ನಾವು ಆರೋಗ್ಯ ಭಾರತಿ ಆ ಗ್ರಾಮವನ್ನು ಸ್ವಸ್ಥ ಗ್ರಾಮವನ್ನು ತಗೊಂಡಿದ್ವಿ ಅಲ್ಲಿ ಎಲ್ಲ ಊರಿನವರು ಒಟ್ಟಿಗೆ ಸೇರ್ತಾರೆ ಸಾಮರಸ್ಯ ಇದೆ ಪರಸ್ಪರ ಜಗಳ ಇಲ್ಲ ಅಲ್ಲಿ ಯಾವುದೇ ಸಮಸ್ಯೆ ಬಂದರೂ ಒಟ್ಟು ಕುಳಿತುಕೊಂಡು ಯೋಚನೆ ಮಾಡ್ತಾರೆ ಹಿರಿಯವರ ಮುಖಾಂತರ ಹಾಗಾಗಿ ಈ ರೀತಿ ಸಾಮರಸ್ಯದ ದೃಷ್ಟಿಯಿಂದ ಕೆಲಸ ಮಾಡುವಂಥ ಒಂದು ನಾವೆಲ್ಲರೂ ಒಂದು ಗ್ರಾಮಕ್ಕೆ ಸೇರಿದಂಥರು ನಾವು ಬಂದು ಭಾವನೆಯಿಂದ ಕೆಲಸ ಮಾಡಬೇಕು ಇದರಲ್ಲಿ ನಮ್ಮ ಹಿತ ಇದೆ ಅನ್ನೋ ಭಾವನೆಯ ಜಾಗೃತಿ ಆದಾಗ ಇಡೀ ಗ್ರಾಮಗಳಲ್ಲಿ ಒಂದು ಕಲಹ ನಿಲ್ಲಬಹುದು ಅಶಾಂತಿ ನಿಲ್ಲಬಹುದು ಜನರಲ್ಲಿ ಒಂದು ನೆಮ್ಮದಿಯ ಬದುಕು ಇದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಅನೇಕ ಊರುಗಳು ಆ ಥರ ಇದೆ ನಾನು ಒಂದು ಗ್ರಾಮದ ಉದಾಹರಣೆಯನ್ನು ನಾನು ಹೇಳ್ತೇನೆ ನಾನು ಕೇಳಿದ್ದು ಇಲ್ಲಿ ವಿಟ್ಲ ತಾಲೂಕಿನ ಪಕ್ಕದಲ್ಲಿರುವಂಥ ಒಂದು ಇಡುಕಿದು ಗ್ರಾಮ ಇಡುಕಿದು ಗ್ರಾಮದಲ್ಲಿ ನಾನು ಅಲ್ಲಿಯ ಕಾರ್ಯಕರ್ತರ ಹತ್ರ ಮಾತನಾಡೋ ನಾನು ಆ ಗ್ರಾಮಗಳಿಗೆ ಅನೇಕ ಬಾರಿ ಪ್ರವಾಸ ಮಾಡಿದ್ದೀನಿ ಅಲ್ಲಿ ಹೇಳಿದರು ಅವರು ಕಳೆದ 17 ವರ್ಷಗಳಿಂದ ಆ ಗ್ರಾಮದಿಂದ ಯಾವುದೇ ಕೇಸು ಪೊಲೀಸ್ ಸ್ಟೇಷನ್ಗೆ ಕೋರ್ಟ್ಗೆ ಹೋಗಿಲ್ಲ ಜಗಳ ಆಗಲ್ವಾ ಆಗುತ್ತೆ ಗಂಡ ಹೆಂಡತಿ ಅಣ್ಣ ತಮ್ಮಂದ್ರ ನಡುವೆ ಪಕ್ಕದ ಮನೆಯವ್ರ ನಡುವೆ ಅಲ್ಲಿ ಎಲ್ಲರೂ ಇದ್ದಾರೆ ಬೇರೆ ಬೇರೆ ಸಮಾಜದವರ ನಡುವೆ ಆದರೆ ಆ ಜಗಳವನ್ನು ಅಲ್ಲೇ ಪರಿಹಾರ ಮಾಡ್ಕೊಳ್ತಾರೆ ಅಲ್ಲಿ ಮನುಷ್ಯನ ಮೇಲೆ ಇದ್ದಾಗ ಮನಸ್ಸು ಇರುತ್ತೆ ಜಗಳನೂ ಇರುತ್ತೆ ಅದರ ಪರಿಹಾರವನ್ನು ಸಹಿತ ಅಲ್ಲೇ ಮಾಡ್ತಾರೆ ಇದ್ರ ಜಗಳ ಇದನ್ನು ಹಚ್ಕೊಂಡು ಕೋರ್ಟು ಕಚೇರಿಯಲ್ಲಿ ಹಣವನ್ನು ಮತ್ತು ಮನಸ್ಸು ಶಾಂತಿಯನ್ನು ಕದಡುವಂಥ ಪ್ರಯತ್ನ ಆಗಿಲ್ಲ ಆ ರೀತಿ ಒಂದು ವ್ಯಾಜ್ಯ ಮುಕ್ತ ಗ್ರಾಮ ಆಗಿದೆ ಹಾಗೆ ಅನೇಕ ರೀತಿಯಲ್ಲಿ ಆ ರೀತಿ ಆ ಗ್ರಾಮಗಳಲ್ಲಿ ಅಲ್ಲಿ ನಾವು ಈಗ ಆರೋಗ್ಯ ಭಾರತಿ ಅಂಥ ಗ್ರಾಮಗಳಲ್ಲಿ ಆರೋಗ್ಯದ ಕಡೆ ಗಮನ ಕೊಡಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದೆ ಉದಾಹರಣೆಗೆ ಅಲ್ಲಿ ಜಲ ಅಭಾವ ಮುಕ್ತ ಆಗಿದೆ ಒಳ್ಳೆ ದಕ್ಷಿಣ ಕನ್ನಡದಲ್ಲಿ 400 ಸೆಂಟಿಮೀಟರ್ಗೂ ಹೆಚ್ಚು ಮಳೆ ಬರುತ್ತೆ ಏಪ್ರಿಲ್ ಮೇ ತಿಂಗಳಲ್ಲಿ ಕುಡಿಲಿಕ್ಕೆ ನೀರು ಸಿಗಲ್ಲ ಸೊ ಇವತ್ತು ಅದಕ್ಕೆ ಅವರು ಜಲಪೂರ್ಣ ಪ್ರಯತ್ನ ಮಾಡಿದರು ಸಾಮೂಹಿಕ ಮನೆಗಳಲ್ಲಿ ಎಲ್ಲರೂ ಪ್ರಯತ್ನ ಮಾಡಿದರು ಹೀಗಾಗಿ ಜಲ ಅಭಾವ ಮುಕ್ತ ಅನೇಕ ಸಾಗರದಲ್ಲಿ ಹುಳೆಗಾರ ಅಂತ ಇದೆ ಹಾಗೆ ನಾನು ಮಹಾರಾಷ್ಟ್ರದ ಪ್ರವಾಸ ಮಾಡಿದಾಗಲೂ ಆ ದಿಕ್ಕಿನಲ್ಲಿ ಜಲಪೂರ್ಣ ಮಾಡುವಂಥದ್ದು ರೈನ್ ಹಾರ್ವೆಸ್ಟಿಂಗ್ ಮಾಡೋವಂಥದ್ದು ಈ ರೀತಿ ಎಲ್ಲ ಮಾಡ್ತಾ ಅವರು ಯಾಕೆಂದರೆ ನೀರು ಹೇಳಿದಲ್ಲ ಸಾಮಾಜಿಕವಾಗಿ ಇವತ್ತು ಸಮಸ್ಯೆಗಳಲ್ಲಿ ಆರೋಗ್ಯದ ಸಮಸ್ಯೆಗಳು ಬರುತ್ತೆ ಈ ದೃಷ್ಟಿಯಿಂದ ಅನೇಕ ರೀತಿಯಲ್ಲಿ ಆರೋಗ್ಯ ಭಾರತಿ ಬೇರೆ ಬೇರೆ ಸಂಘಟನೆಗಳು ಬೇರೆ ಬೇರೆ ವ್ಯಕ್ತಿಗಳು ನಾನು ಹೇಳಿದ ಸಂತ ಶಕ್ತಿ ಸಜ್ಜನ ಶಕ್ತಿ ಒಳ್ಳೆಯ ಸಂಘಟನೆ ಅವರೆಲ್ಲರನ್ನೂ ಜೋಡಿಸ್ಕೊಂಡು ಆ ಮುಖಾಂತರ ಗ್ರಾಮದಲ್ಲಿ ಸ್ವಾಸ್ಥ್ಯದ ಕೆಲಸವನ್ನು ಮಾಡ್ತಾ ಇದೆ ಅದ್ಭುತವಾದ ನೀವು ಈಗ ಗ್ರಾಮ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಗಳು ಕೊಟ್ಟಿದ್ದೀರಿ ನಾವು ಈಗ ಅಖಿಲ ಭಾರತೀಯ ಸ್ವಸ್ಥ ಗ್ರಾಮ ಸಂಯೋಜಕ ಆಗಿ ಶ್ರೀ ಸದಾಶಿವಜಿ ಅವರದ ವಿಚಾರಗಳನ್ನು ನಮ್ಮ ಎದುರಿಗೆ ಪ್ರಸ್ತುತ ಇಟ್ಟಿದ್ದಾರೆ ಧನ್ಯವಾದಗಳು